ಎಸ್ಕೇಪ್ ಆಗಿದ್ದವರು ಇದೀಗ ಲಾಕ್ ಆಗಿದ್ದಾರೆ ಬೆಂಗಳೂರಲ್ಲಿ ಎಸ್ಕೇಪ್ ಆಗಿದ್ದ 13 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಮುಂಬೈ ಟ್ರೈನ್ ನಲ್ಲಿ ಬಂದವರು ಎಸ್ಕೇಪ್ ಆಗಿದ್ರು ಇದೀಗ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಾಹಿತಿ ಟೋಟಲಿ 13 ಜನ ಇದ್ದರು ಅವರು ಎಸ್ಕೇಪ್ ಆಗಿದ್ರು ಅವರನ್ನ ಚೇಸ್ ಮಾಡಿ ಇದೀಗ ಪೊಲೀಸರು ಕಂಡು ಹಿಡಿದಿದ್ದಾರೆ ಕ್ವಾರಂಟೈನ್ ಆಗಲು ಒಪ್ಪದೆ ಎಸ್ಕೇಪ್ ಆಗಿದ್ದಂತ 13 ಮಂದಿ ಇದೀಗ ವಶದಲ್ಲಿದ್ದಾರೆ ಇವರನ್ನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರು ಅನ್ನುವಂತ ಮಾಹಿತಿ ಬರ್ತಾ ಇದೆ ಬಿಎಂಟಿಸಿ ಬಸ್ ಬಳಿ ಕರೆದೊಯ್ಯುವ ವೇಳೆ ಎಸ್ಕೇಪ್ ಆಗಿದ್ರು ಇವರು ಕ್ವಾರಂಟೈನ್ ಗೆ ಒಪ್ಪದೆ ಬಿಎಂಟಿಸಿ ಬಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ರು ಬೆಳಗ್ಗೆ ಮುಂಬೈ ಟ್ರೈನ್ ನಿಂದ ಬಂದವರು ಇವರು ಸೊ ಇದೀಗ ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕಡ್ಡಾಯವಾಗಿ ಮಹಾರಾಷ್ಟ್ರದಿಂದ ಬಂದವರು ಕ್ವಾರಂಟೈನ್ ಆಗಲೇಬೇಕು ಆದರೆ ಇವರು ಕ್ವಾರಂಟೈನ್ ಆಗೋಕೆ ಒಪ್ಪದೆ ಎಸ್ಕೇಪ್ ಆಗಿದ್ರು ಸೊ ಆ 13 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ 13 ಜನ ಮುಂಬೈನಿಂದ ಬಂದವರು ಎಸ್ಕೇಪ್ ಆಗಿದ್ರು ಬೇರೆ ಜನ ಕ್ವಾರಂಟೈನ್ ಆದರೂ ಕೂಡ ಈ 13 ಜನ ಕ್ವಾರಂಟೈನ್ ಆಗೋಕೆ ಒಪ್ಪದೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ರು ಈ 13 ಜನರನ್ನ ಪೊಲೀಸರು ಇದೀಗ ವಶಪಡಿಸಿಕೊಂಡಿದ್ದಾರೆ ಇವರು ಎಲ್ಲಿದ್ರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿಧರ್ ಎಸ್ ಮುರಳಿ 13 ಜನ ಎಸ್ಕೇಪ್ ಆಗಿ ಇಷ್ಟೊತ್ತು ಎಲ್ಲಿದ್ರಂತೆ ಪೊಲೀಸರು ಏನ್ ಮಾಹಿತಿ ಕೊಡ್ತಾರೆ ಇದೀಗ ಕ್ವಾರಂಟೈನ್ ಸೆಂಟರ್ಗೆ ಕಳುಹಿಸಲಾಗಿದೆಯಾ ಅವರಿಗೆ ಖಂಡಿತವಾದ ಸಭಾ ಏನಂದ್ರೆ ಬಸ್ಸರ್ ನ ಚೇಂಜ್ ಮಾಡೋ ಸಂದರ್ಭದಲ್ಲಿ ಏನು 13 ಜನ ಏನಿದ್ರು 13 ಜನ ಅಲ್ಲಿಂದ ಪರಾರಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಮಾಹಿತಿ ಇದ್ದ ಸಂದರ್ಭದಲ್ಲಿ ಜೊತೆಗೆ ಅವರು ಟ್ರಾವೆಲ್ ಮಾಡ್ಬೇಕಾದ್ರೆ ಅವರ ಫೋನ್ ನಂಬರ್ ಕೂಡ ಇತ್ತು ಫೋನ್ ನಂಬರ್ ನ ಆಧರಿಸಿ ಅವರನ್ನ ಮತ್ತೆ ಕರೆಸಿರುವಂತದ್ದು ಕರೆಸಿದ ಬಳಿಕ ಅವರಿಗೆ ವಾರ್ನ್ ಅನ್ನ ಕೂಡ ಮಾಡಿ ಈಗಾಗಲೇ ಕ್ವಾರಂಟೈನ್ ಅನ್ನ ಕೂಡ ಮಾಡಿದ್ದಾರೆ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಏನು ದೂರಕ್ಕೆ ಹೋಗಿರ್ಲಿಲ್ಲ ಇಲ್ಲೇ ಹತ್ರದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಗಳನ್ನ ನೀಡ್ತಾ ಇದಾರೆ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಆಲ್ರೆಡಿ ಕ್ವಾರಂಟೈನ್ ಆಗಿದ್ರು ಒಂದಷ್ಟು ಜನ ಮಾತ್ರ ಈ ರೀತಿ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ರು ಅವ್ರನ್ನೆಲ್ಲ ಸಹ ಈಗ ಕ್ವಾರಂಟೈನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು ಸಭಾ ಹಾಗಾದ್ರೆ ಯಾಕೆ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ರಂತೆ ಮುರಳಿಧರ್ ಆ ಬಗ್ಗೆ ಏನಾದ್ರೂ ಹೇಳಿದಾರಾ ಸಭಾ ಏನಂದ್ರೆ ಸರ್ವೇ ಸಾಮಾನ್ಯವಾಗಿ ಬಿಎಂಟಿಸಿ ಬಸ್ ನಲ್ಲಿ ಗಲಾಟೆ ನಡೀತಾ ಇತ್ತು ಬಿಎಂಟಿಸಿ ಬಸ್ ಡಿಪೋ ವಿಚಾರವಾಗಿ ಗಲಾಟೆ ನಡೀತಾ ಇತ್ತು ಆದ್ರೆ ಈ ಬಸ್ ಬೇಡ ಮತ್ತೊಂದು ಬಸ್ ಬರುತ್ತೆ ಆ ಬಸ್ಗೆ ಹತ್ಕೊಳ್ಳಿ ಅಂತ ಹೇಳಿ ಸರಿಸುಮಾರು ಒಂದ್ 50-100 ಮೀಟರ್ ದೂರ ಮುಂದಕ್ಕೆ ಬಸ್ ಹೋಗಿರುತ್ತೆ ಬಸ್ ಹೋದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕೆಳಗಡೆ ಇಳಿಸೊಂದು ಪ್ರಯತ್ನ ಮಾಡ್ತಾರೆ ಕೆಳಗಡೆ ಇಳಿಸೋ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಪೊಲೀಸರು ಇರಲ್ಲ ಜೊತೆಗೆ ಆರೋಗ್ಯ ಅಧಿಕಾರಿಗಳು ಕೂಡ ಇರಲ್ಲ ಆ ಸಂದರ್ಭದಲ್ಲಿ ತಪ್ಪಿಸ್ಕೊಂಡ್ರೆ ಸಾಮಾನ್ಯವಾಗಿ ಕ್ವಾರಂಟೈನ್ ಇಂದ ತಪ್ಪಿಸ್ಕೊಳ್ಬಹುದು ಅನ್ನೋ ಒಂದ್ ಮನಸ್ಥಿತಿ ಇದ್ರು ಯಾಕಂದ್ರೆ ಅವರ ಫೋನ್ ನಂಬರ್ ಅಲ್ಲಿ ಕೊಟ್ಟಿದೀವಿ ಅನ್ನೋದ್ರ ಬಗ್ಗೆನೂ ಸಹ ಅವರು ಮರೆತಿದ್ರು ಅಂದ್ರೆ ಅವರ ಫೋನ್ ನಂಬರ್ ಇಂದ ಕೊಟ್ಟಿದ್ರು ಕೂಡ ಅವರು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ ಜೊತೆಗೆ ಮನೆಗೆ ಹೋಗಿ ತಲುಪೋ ಒಂದು ಪ್ರಯತ್ನವನ್ನು ಮಾಡಿದಾಗ ಪೊಲೀಸರು ತಕ್ಷಣವೇ ಆಕ್ಟಿವ್ ಆಗ್ತಾರೆ ಆಕ್ಟಿವ್ ಆಗಿ ಅವ್ರನ್ನೆಲ್ಲರನ್ನು ಸಹ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಜೊತೆಗೆ ವಾರ್ನ ಮಾಡಿ ಈಗ ಕ್ವಾರಂಟೈನ್ ಗೆ ಕಳ್ತಿರೋದು ಸಭಾ ಓಕೆ ಇನ್ನೇನಾದ್ರೂ ಮಾಹಿತಿ ಹೇಳಿದಾರಾ ಮುರಳಿಧರ್ ಅವರು ಇಷ್ಟೊತ್ತಿಗಾಗ್ಲಿ ಅವ್ರ ಮನೆಗೆ ಹೋಗಿ ಮತ್ತೆಷ್ಟು ಜನರನ್ನ ಮೀಟ್ ಮಾಡಿದ್ದಾರೆ ಆ ಬಗ್ಗೆ ಏನಾದ್ರೂ ಮಾಹಿತಿ ಸಭಾ ಅವ್ರು ಮನೆಗೆ ಹೋಗೋ ಒಂದು ಪ್ರಯತ್ನವನ್ನ ಮಾಡಿದ್ರೆ ಅಷ್ಟೇ ಮನೆ ತಲುಪಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಇದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟವನ್ನು ಪಡಿಸ್ತಾರಂತದ್ದು ಯಾಕಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರೆ ಅಥವಾ ಮನೆಯನ್ನ ಏನು ಭೇಟಿಯಾಗಿದ್ರೆ ಮನೆಯ ಸಂಪರ್ಕದಲ್ಲಿ ಏನಾದ್ರು ಇದ್ರೆ ಅವರನ್ನು ಸಹ ಕ್ವಾರಂಟೈನ್ ಮಾಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಹೋಗುವ ಒಂದು ಪ್ರಯತ್ನದಲ್ಲಿ ಇದ್ದಾಗಲೇ ಪೊಲೀಸರು ಆಕ್ಟಿವ್ ಆಗಿ ಅವರನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಜೊತೆಗೆ ಬೇರೆ ಎಲ್ಲೂ ಕೂಡ ಯಾರನ್ನು ಸಂಪರ್ಕ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿರುವಂತದ್ದು ತಕ್ಷಣ ಅವ್ರು ಎಲ್ಲಿ ಎಲ್ಲಿ 13 ಜನ ಏನು ಒಂದು ಒಟ್ಟಾಗಿ ಇದ್ರು ಅವ್ರನ್ನೆಲ್ಲರನ್ನು ಕೂಡ ಒಂದು ಪ್ರದೇಶದಲ್ಲಿ ಇರುವಂತ ಹೇಳಿ ಅಲ್ಲಿಗೆ ಒಂದು ವಾಹನ ತೆಗೆದುಕೊಂಡೋಗಿ ಅಲ್ಲಿಂದ ಕ್ವಾರಂಟೈನ್ ಅನ್ನ ಮಾಡಿದಂತದ್ದು ಮತ್ತೆ ಅವರು ಯಾರಕ್ಕೂ ಯಾರ ಜೊತೆಗೂ ಕೂಡ ಪ್ರಾಥಮಿಕ ಸಂಪರ್ಕಕ್ಕೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿರುವಂತದ್ದು ಸಭಾ ಧನ್ಯವಾದ ಮುರಳಿಧರ್ ನಿಮ್ಮೆಲ್ಲ ಮಾಹಿತಿಗೆ